ಸಕ್ಸಸ್ ಅಟ್ ಎನಿ ಕಾಸ್ಟ್ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ನೀನು ಸಕ್ಸಸ್ ಆಗಿ ಅಂದರೆ ಅವ್ರಿಗೇನು ಹುಚ್ಚಿಡ್ದಿತ್ತ ಅವ ಭಗತ್ ಸಿಂಗಿಗೆ ನಗನಗಿತ ಗಲ್ಲಿಗೆ ಎಲ್ಲಿ ಹೊಟ್ಟೆಪಾಡಿಗೆ ಕಳ್ಳತನ ಮಾಡ್ಬೇಕಾ ಹೊಟ್ಟೆಪಾಡಿಗೆ ಮೋಸ ಮಾಡ್ಬೇಕಾ ಹೊಟ್ಟೆಪಾಡಿಗೆ ಭ್ರಷ್ಟರಾಗ್ಬೇಕಾ ಅದರಲ್ಲಿ ಮೂರನೇ ತಮ್ಮ ದೊಡ್ಡ ಶ್ರೀಮಂತ ಆಗ್ಬಿಟ್ರೆ ಆ ಎಲ್ಲ ಬೇರೆ ಸಂಬಂಧಗಳಿಗಿಂತ ಅವನೇ ಭಾಸಾಗ ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಏನು ಮಾಡಬಾರ್ದಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಏನಂದ್ರೆ ಎಲ್ಲರಿಗೂ ಅನ್ಸಕ್ ಶುರುವಾಗಿದೆ ಈ ಸಮಾಜ ಕೆಟ್ಟೋಗ್ತಿದೆ ಕೆಟ್ಟೋಗ್ತಿದೆ ಅಂತ ಅನ್ಸಕ್ಕೆ ಶುರುವಾಗಿದೆ ಇದೇ ಮೊದಲನೇ ಪಾಸಿಟಿವ್ ಜನಗಳು ಮಾಡ್ತಾ ನಾವು ಅಲ್ಲ ಏನ್ ಮಾಡಬೇಕಿತ್ತು ಅಂತ ಏನಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನಮ್ಮ ಸ್ವತಂತ್ರಕ್ಕಾಗಿ ಅನೇಕರು ಪ್ರಾಣ ತ್ಯಾಗವನ್ನು ಮಾಡಿದಾರಲ್ಲ ಅದನ್ನ ಒಂದ್ಸರಿ ನೆನಪಿಸ್ಕೊಂಡು ನೀವು ಪ್ರಾಣ ತ್ಯಾಗ ಏನು ಮಾಡಬೇಡಿ ಭ್ರಷ್ಟ ಅಂದ್ರೆ ಲಂಚದ ಹಣವನ್ನ ತ್ಯಾಗ ಮಾಡಿ ಸಾಕು ನಾನು ಇನ್ನೇನು ಹೇಳ್ತಾ ಇಲ್ಲ ನಿಮ್ಮ ಪ್ರಾಣವನ್ನ ಕೇಳ್ತಾ ಇಲ್ಲ ನಿಮಗೆ ಸಂಬಳ ಬರ್ತಾ ಇದೆ ನನ್ನ ನನ್ನ ಪ್ರಕಾರ ಸರ್ಕಾರಿ ಅಧಿಕಾರಿಗೆ ನಲವತ್ತೈವತ್ತು ಸಾವಿರ ಮಿನಿಮಮ್ ಸಂಬಳ ಬರುತ್ತೆ ಆತ ಕ್ಲಾಸ್ ಫೋರ್ ಆಗಿದ್ರೂ ಕೂಡ ಸಾಕು ಅಷ್ಟೇ ಹಣದಲ್ಲಿ ಬದುಕೋದನ್ನು ಮಾಡಿ ರಾಜಕಾರಣಿಗಳು ಅಷ್ಟೇ ನೀವು ಒಂದು ಸರಿನೋ ಎರಡು ಸರಿನೋ ಎಮ್ ಎಲ್ ಎಗಳಾಗಿ ನಾನೇ ಎಮ್ ಎಲ್ ಎ ಆಗಿರಬೇಕು ಅಂತೆಲ್ಲ ಅನು ಅನ್ಕೊಂಬೇಡಿ ಬೇರೆ ಏನಾದರೂ ಕೆಲಸ ಮಾಡಿ ಇನ್ನೊಬ್ರಿಗೆ ಯಾರಿಗಾದ್ರು ಕೊಡಿ ಗೆಲ್ಲಲೇಬೇಕು ಅಂತೇಳಿ ಯಾವ ಹಂತಕ್ಕೆ ಹೋಗಿ ಮನೆ ಮನೆಗೂ ದುಡ್ಡು ಕೊಟ್ಟು ಅವ್ರನ್ನೂ ಕೆಡಿಸಿ ನೀವು ಕೆಟ್ಟುಕೊಂಡು ಮಾಡಬೇಡಿ ಅದೇನು ದೊಡ್ಡದಿದಲ್ಲ ಮನುಷ್ಯನ ಬದುಕುವಲ್ಲಿ ಏನೂ ಆಗಿರ್ತೀವಿ ನೀವು ಡಾಕ್ಟ್ರ್ ಆಗಿರ್ತೀರಿ ನಿಮ್ಗೆ ಅಷ್ಟೆಲ್ಲ ಬರ್ತಾ ಕಾಣ್ತಾ ಇರುತ್ತೆ ನೂರು ರೂಪಾಯಿ ತಗೊಂಡು ಯಾರ್ಯಾರಿಗೂ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಕೊಡ್ಬೇಡಿ ಸಿ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಜನ ಸಾಮಾನ್ಯ ಜನಕ್ಕಿಂತ ನೀವೆಲ್ಲ ಸ್ವಲ್ಪನಾದ್ರೂ ಒಂದು ಚೂರು ತ್ಯಾಗವನ್ನು ಮಾಡಿ ಎಂತೆಂಥವ್ರು ಅಲ್ರಿ ಅವ್ರಿಗೇನು ಹುಚ್ಚಿಡ್ದಿತ್ತ ಅವ ಭಗತ್ ಸಿಂಗ್ಗೆ ನಗ ನಗತ ಗಲ್ಲಿಗೆ ಇರಲಿಕ್ಕೆ ಆ ಸುಭಾಷ್ ಚಂದ್ರ ಬೋಸ್ ಐ ಸಿ ಎಸ್ ಆಫೀಸರು ಅವರು ಆ ಥರದ್ದು ಸಾವಿರಾರು ಜನ ಇದ್ದಾರೆ ಆ ಥರದವರು ಸೊ ಅವರೆಲ್ಲ ತ್ಯಾಗದ ಮುಂದೆ ನಿಮ್ಮದು ಏನು ತ್ಯಾಗ ಒಂದು ಮನೆ ಮಾಡ್ಕೊಳ್ಳಿ ನಿಮ್ಮ ಮಗನಿಗೆ ಸುಮ್ಮನೆ ಅನ್ನೆಸರಿ ಅವರಿಗೆ ಎರಡನೇ ಮನೆ ಮೂರನೇ ಮನೆ ಎಲ್ಲ ಮಾಡಿಕೊಂಡು ಇನ್ನೇನನ್ನೂ ಅವನಿಗೆ ಮಾಡಿ ಅವನನ್ನು ಹಾಳು ಮಾಡ್ಬಿಡ್ಬೇಡಿ ಅವನಿಗೆ ನೀವು ನಾಲ್ಕು ಮನೆ ಮಾಡ್ತೀರಿ ಅವನೇನು ಕೆಲಸ ಮಾಡೋದಿಲ್ಲ ಅವನು ಅವನು ನಿರ್ಜೀವ ಆಗ್ಬಿಟ್ಟು ಅವನ ಮಗ ನೋಡಿ ಏನಾಗಿರ್ತಾನೆ ಅಂತೇಳೋದೆಲ್ಲ ನಮ್ಮ ಕಣ್ಮುಂದೆನೇ ನಡೀತಾ ಇದೆ ಅಂದರೆ ಮಾರ್ಗಗಳು ಮತ್ತು ಗುರಿ ಎರಡೂ ಸ್ಪಷ್ಟವಾಗಿರಲಿ ಸಾಮಾನ್ಯ ಜನನೂ ಅಷ್ಟೇ ತುಂಬ ನೀವು ನೋಡಿ ನಾನು ಇವ್ರ ಬಗ್ಗೆ ಹೇಳೋದಿಲ್ಲ ಸ್ಲಮ್ ಅಲ್ಲಿರುವ ಬಡದಲ್ಲಿ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರು ನಾವೆಲ್ಲ ಮಧ್ಯಮವಾದ ವರ್ಗದವರು ನಾವೆಲ್ಲರೂ ಸರ್ಕಾರಿ ಅಧಿಕಾರಿಗಳು ಎಲೆಕ್ಷನ್ ಟೈಮಲ್ಲಿ ದುಡ್ಡು ತಗೊಳೋದು ನಾನು ನೋಡಿದ್ದೀನಿ ಕೊರೋನಾ ಟೈಮಲ್ಲಿ ದೊಡ್ಡ ದೊಡ್ಡ ಸ್ವಂತ ಮನೆ ಇರೋರು ಲಕ್ಷಾಂತ ರೂಪಾಯಿ ಬಾಡಿಗೆ ಬರೋರು ಹಾಲು ಕೊಡ್ತಾ ಇದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀರಿ ನಾವು ಹಾಲು ತೊಗೊಂಡ್ವಿ ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ವಿ ತೊಗೊಬಾರ್ದು ಅಂತೇಳಿ ಅಂದರೆ ಮನಸ್ಸಲ್ಲಾದರೂ ಇಟ್ಕೊಳ್ಳಿ ನೀವು ನಾನು ನನಗೆ ನಾನು ಮಾಡಬಾರ್ದು ನಾನೊಬ್ಬ ಸ್ವತಂತ್ರ ಅಂತೇಳಿ ನಾವು ಏನು ಮಾಡಬೇಕಾಗಿ ನೀವು ಕೇಳ್ದಂಗೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇಲ್ಲ ಏನು ಮಾಡಬಾರ್ದಾಗಿತ್ತು ಅದನ್ನು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಇದೆ ಹಣಕ್ಕೆ ಅದರಲ್ಲೂ ಕೆಟ್ಟ ಹಣಕ್ಕೆ ಹೆಚ್ಚು ಮಹತ್ವವನ್ನು ನಾವು ಕೊಡ್ತಾ ಇದ್ದೀವಿ ಅದನ್ನು ಮಾತ್ರ ಮಾಡಬೇಡಿ ಸಂಬಂಧಗಳ ಬಗ್ಗೆ ಒಂದಷ್ಟು ಕರುಣೆ ಇರಲಿ ತ್ಯಾಗ ಇರಲಿ ಅದು ನಿಮ್ಮ ಕರ್ತವ್ಯ ಅಂತ ಇಟ್ಕೊಳ್ಳಿ ಆಗ ಅದನ್ನು ಒಂದು ತಿಳ್ಕೊಂಬಿಟ್ರೆ ಅದೇ ಅದು ಸಂವಿಧಾನದಲ್ಲೂ ಇದೆ ನಾಗರಿಕ ಕರ್ತವ್ಯ ಹಕ್ಕುಗಳು ಮತ್ತು ಕರ್ತವ್ಯಗಳು ಆ ಎರಡರನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಈ ದೇಶ ಇವತ್ತಿಗಿನ್ನೂ ಉತ್ತಮ ಪರಿಸ್ಥಿತಿ ಹೋಗುತ್ತೆ ಇದಕ್ಕೆ ನಿಮ್ಗೆ ಯಾವ ಅಧ್ಯಯನೂ ಬೇಡ ನಿಮ್ಮ ಕರ್ತವ್ಯ ಮತ್ತು ಹಕ್ಕುಗಳು ಎರಡನ್ನ ನೀವು ಫಾಲೋ ಮಾಡಿಬಿಡಿ ಯಾರು ಯಾವ ನಿಮ್ಮ ಸ್ವಾಭಿಮಾನವನ್ನು ಮಾರ್ಕೊಳ್ಲೇಬೇಡಿ ಒಬ್ಬ ರಾಜಕಾರಣಿ ಇರಲಿ ಒಬ್ಬ ಅಧಿಕಾರಿ ಇರಲಿ ಒಬ್ಬ ಸಿನಿಮಾ ನಟ ಇರಲಿ ಸ್ವಾಭಿಮಾನವನ್ನು ಮಾರ್ಕೊಂಡು ನೀವು ಇರಬೇಡಿ ಆ ವ್ಯಕ್ತಿ ಒಳ್ಳೆಯವನಾದರೆ ಅವನನ್ನು ಗೌರವಿಸಿ ಕೆಟ್ಟವನಾದರೆ ಅವನನ್ನು ನಿರ್ಲಕ್ಷ್ಯ ಮಾಡಿ ಈ ಸ್ಥಿತಿಯಲ್ಲಿ ಮುಂದಿನ ಬದುಕು ಏನು ಎಲ್ಲರದು ಏನು ಅನ್ಕೊಬೇಕು ನಾವು ಇಲ್ಲ ಖಂಡಿತವಾಗ್ಲೂ ಮುಂದಿನ ಬದುಕನ್ನು ಆಶಾದಾಯಕವಾಗಿ ಇರೋಣ ಯಾಕಂದರೆ ನಿರಾಶೆ ಆಗಿಬಿಟ್ರೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಆಶಾದಾಯಕವಾಗಿ ಇರೋಣ ತುಂಬ ಏನು ಕೆಟ್ಟಿಲ್ಲ ನಾನು ಹೇಳಿದ್ದೀನಿ ಎಲ್ಲ ಒತ್ತಿನ ಇದು ಒಂಥರ ಟಿ ವಿ ಸ್ವಲ್ಪ ಕೆಟ್ಟೋಗಿ ಸ್ವಲ್ಪ ಸ್ವಲ್ಪ ಇದು ಬರ್ತದೆ ಫೈನ್ ಟ್ಯೂನ್ ಆಗೋ ಅವಶ್ಯಕತೆ ಇದೆ ಬಹಳ ಸುಲಭ ಆದರೆ ಅಷ್ಟೇ ಸಂಕೀರ್ಣ ಅದೊಂದು ಪ್ರಾರಂಭ ಆಗಬೇಕಷ್ಟೇ ಪ್ರಾರಂಭವಾಗಿ ಎಲ್ರಿಗೂ ಈಗ ಏನಂದರೆ ಎಲ್ರಿಗೂ ಅನ್ಸಕ್ಕೆ ಶುರುವಾಗಿದೆ ಈ ಸಮಾಜ ಕೆಟ್ಟೋಗ್ತಿದೆ ಕೆಟ್ಟೋಗ್ತಿದೆ ಅಂತ ಅನ್ಸಕ್ಕೆ ಶುರುವಾಗಿದೆ ಇದೇ ಮೊದಲನೇ ಪಾಸಿಟಿವ್ ಮೂವು ಒಮ್ಮೆ ಆ ರೀತಿ ಅನ್ಸಕ್ಕೆ ಶುರು ಮಾಡಿದ್ರೆ ನೆಕ್ಸ್ಟ್ ಏನು ಅನಿಸುತ್ತೆ ಕೆಟ್ಟೋಗ್ತಾ ಇದೆ ಸರಿ ಹೋಗಬೇಕು ಅಂತ ಬರುತ್ತಲ್ಲ ಬಹುಶಃ ಈಗ ಆ ಹಂತಕ್ಕೆ ಬಂದಿದ್ದೀವಿ ಎಲ್ರಿಗೂ ಅನ್ನಿಸ್ತಾ ಇದೆ ಈ ಸಮಾಜ ಅಷ್ಟೊಂದು ಸರಿ ಇಲ್ಲ ಏನೋ ಕೆಟ್ಟೋಗ್ತಿದೆ ಅಂತೇಳಿ ಇದು ಪಾಸಿಟಿವ್ ಮೂವು ನೆಕ್ಸ್ಟು ಖಂಡಿತವಾಗ್ಲೂ ಸರಿ ಮಾಡೋಕ್ಕೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಕೈ ಜೋಡಿಸಿದ್ರೆ ಸ್ವಲ್ಪ ಸ್ವಲ್ಪನಾದರೂ ಪ್ರಾಮಾಣಿಕವಾದರೆ ಒಳ್ಳೇದಾಗುತ್ತೆ ಇನ್ನೊಂದು ಹದಿನೈದು ವರ್ಷದಲ್ಲಿ ಈ ಸಮಾಜ ಉತ್ತಮ ಸ್ಥಿತಿಗೆ ಹೋಗಬಹುದು ಅನ್ನುವ ಭರವಸೆ ನನಗಂತೂ ಇದೆ ಯಾರಿಂದ ಬದಲಾವಣೆ ಇಲ್ಲ ನಾವು ಮುಖ್ಯವಾಗಿ ಯಾರಿಂದ ಬದಲಾವಣೆ ಆಗಬೇಕಾಗಿಲ್ಲ ಜನಸಾಮಾನ್ಯರ ಮನಸ್ಸುಗಳಲ್ಲಿ ಒಳ್ಳೆಯ ಕಡೆ ತುಡಿತ ಜಾಸ್ತಿ ಆಗಬೇಕು ಮತ್ತು ಆ ಆಕ್ರೋಶಗಳು ಮತದಾನದಲ್ಲಿ ಮುಖ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ಉತ್ತಮ ಆಯ್ಕೆಗಳನ್ನು ನಾವು ಮಾಡಿದ್ರೆ ವ್ಯವಸ್ಥೆ ಸರಿ ಹೋಗುತ್ತೆ ಮತದಾರರು ಸ್ವಲ್ಪ ಜಾಗೃತಿ ಆಗಿದ್ರೆ ಬದಲಾವಣೆ ಆಗುತ್ತೆ ಮತದಾರರ ಜಾಗೃತಿ ಬಹುದೊಡ್ಡ ಇವತ್ತಿನ ಅವಶ್ಯಕತೆ ಅಂತ ನನಗನ್ಸುತ್ತೆ ನಮಸ್ಕಾರ ನಾನು ವಿವೇಕಾನಂದ ಹೆಚ್ ಕೆ ಅಂತೇಳಿ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವನು ನಾನು ಇತಿಹಾಸ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸದಲ್ಲಿ ಎಮ್ ಎ ಮಾಡಿದ್ದೀನಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪತ್ರಿಕೋದ್ಯಮ ಡಿಪ್ಲೊಮಾ ಮಾಡಿದ್ದೀನಿ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಿಂದ ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಮೂಲವಾಗಿ ನಾನು ಒಬ್ಬ ಜಾಹೀರಾತು ನಿರ್ಮಾಪಕ ನಿರ್ದೇಶಕ ಅದಕ್ಕೆ ಮೊದಲು ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತೇಳಿ ಒಬ್ಬ ನಟನಾಗಿ ಒಂದಷ್ಟು ಸಿನಿಮಾಗಳನ್ನೊಂದು ಮೂರು ನಾಲ್ಕು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಮತ್ತು ಅನೇಕ ಸಾವಿರಾರು ಧಾರಾವಾಹಿಗಳನ್ನು ನಿರ್ಮಾಣ ಮಾಡಿದ್ದೀನಿ ನಿರ್ದೇಶನ ಮಾಡಿದ್ದೀನಿ ನಿರ್ಮಾಪಕನೂ ಆಗಿದ್ದೀನಿ ತದನಂತರದಲ್ಲಿ ಒಂದಷ್ಟು ವ್ಯವಹಾರಗಳು ಅದು ಇದು ಎಲ್ಲ ಬಿಸ್ನೆಸ್ ಮಾಡಿ ಈಗ ಕಳೆದ ಏಳು ವರ್ಷಗಳಿಂದ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳ ಬರಹಗಾರನಾಗಿದ್ದೀನಿ ಯಾಕೆ ಅಂದರೆ ನಾನು ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸ್ಕೊಂಡು ಮಾನವೀಯ ಮೌಲ್ಯಗಳನ್ನು ಈ ಸಮಾಜದಲ್ಲಿ ಪುನರ್ ಸ್ಥಾಪನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮನಸ್ಸುಗಳ ಅಂತರಂಗದ ಚಳುವಳಿ ಮಾಡ್ತಾ ಇದ್ದೀನಿ ಅಂದರೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ರೀತಿಯ ಈ ಸಮಾಜದ ಜನಪ್ರಿಯ ವ್ಯಕ್ತಿ ಆಗಿರಲಿಲ್ಲ ಆಗ ನನಗನ್ಸಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾವು ಏನು ಮಾಡ್ಬೋದು ಅಂದರೆ ಮನಸ್ಸುಗಳ ಅಂತರಂಗದ ಚಳುವಳಿ ಅಂದರೆ ಎಲ್ಲ ಸಮಸ್ಯೆಗಳ ಮೂಲ ನಮ್ಮ ಮನಸ್ಸೇ ನಮ್ಮ ಪ್ರತಿಕ್ರಿಯೆ ಕ್ರಿಯೆ ಪ್ರತಿಕ್ರಿಯೆಗಳೇ ನಮ್ಮನ್ನು ಒಳ್ಳೆಯವರು ಕೆಟ್ಟವರನ್ನು ಮಾಡೋದು ಆ ಕ್ರಿಯೆ ಪ್ರತಿಕ್ರಿಯೆಗಳು ನಡೆಯುವ ಮನಸ್ಸು ಹೆಚ್ಚು ಶುದ್ಧವಾಗಿರಲಿ ಅದು ಶುದ್ಧವಾಗಿರಬೇಕು ಅಂದರೆ ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಇರಬೇಕು ಅಂತೇಳಿ ಕಳೆದ ಏಳು ವರ್ಷಗಳಿಂದ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ವಿಶ್ವದಾದ್ಯಂತ ಇರುವ ಕನ್ನಡದ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆ್ಯಕ್ಟಿವ್ ಇರೋರಿಗೆ ತಲುಪಿಸ್ತಾ ಇದ್ದೀನಿ ಪ್ರತಿನಿತ್ಯ ಒಂದು ಲೇಖನ ಬರಿತೀನಿ ಹೀಗೆ ಇರಬೇಕಾದರೆ ನಾನು ಕೆಲವರು ಹೇಳಿದ್ರು ನಿಮ್ಮದು ಮನಸ್ಸುಗಳ ಅಂತರಂಗದ ಚಳುವಳಿ ಸ್ವಲ್ಪ ಮಟ್ಟಿಗೆ ಬಹಿರಂಗ ಆದರೆ ಇನ್ನೂ ಉತ್ತಮ ಅಂತೇಳಿ ಆಗ ಒಂದು ದಿನ ನಿರ್ಧಾರ ಮಾಡಿದೆ ನಿರ್ಧಾರ ಮಾಡಿ ಕರ್ನಾಟಕದ ಉತ್ತರದ ತುತ್ತ ತುದಿ ಬೀದರ್ ಜಿಲ್ಲೆ ಔರಾತ್ ತಾಲೂಕಿನ ವನಮಾರ್ಪಳ್ಳಿಯಿಂದ ನಾನು ಒಂದು ಪಾದಯಾತ್ರೆಯನ್ನು ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಒಂದರಿಂದ ಪ್ರಾರಂಭ ಮಾಡಿದೆ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಒಂದು ಬೀದರ್ ಜಿಲ್ಲೆ ಔರಾತ್ ತಾಲೂಕಿನ ವನಮಾರ್ಪಳ್ಳಿಯಲ್ಲಿ ನಾನು ಒಂದು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದೆ ಅಲ್ಲಿಂದ ಸತತವಾಗಿ ಮುನ್ನೂರ ಎಂಬತ್ತೈದು ದಿನಗಳು ಹನ್ನೊಂದು ಸಾವಿರದ ಐನೂರು ಕಿಲೋಮೀಟರ್ಗಳು ಇಪ್ಪತ್ತೆಂಟು ಜಿಲ್ಲೆ ಮತ್ತು ಇನ್ನೂರ ಮೂವತ್ತ ಎರಡು ತಾಲ್ಲೂಕುಗಳನ್ನು ಸಂಪೂರ್ಣ ಪಾದಯಾತ್ರೆಯಲ್ಲಿ ರಾಜ್ಯದ ಎಲ್ಲ ತಾಲ್ಲೂಕುಗಳನ್ನು ಸಂಪರ್ಕ ಮಾಡಿಕೊಂಡು ನಾನು ಬಂದೆ ಇದಕ್ಕೆ ನಾನು ಜ್ಞಾನ ಭಿಕ್ಷಾ ಪಾದಯಾತ್ರೆ ಅಂತ ಹೆಸರಿಟ್ಟೆ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಜ್ಞಾನಭಿಕ್ಷ ಪಾದಯಾತ್ರೆ ಅಂದರೆ ಜ್ಞಾನವನ್ನು ಭಿಕ್ಷಾ ರೂಪದಲ್ಲಿ ಪ್ರಕೃತಿಯಿಂದ ಇರ್ಬೋದು ಜನಗಳಿಂದ ಇರ್ಬೋದು ಅಲ್ಲಿನ ವಾತಾವರಣದಿಂದ ಇರ್ಬೋದು ಸ್ವೀಕರಿಸ್ತಾ ಅದನ್ನು ಹಂಚಿಕೊಂಡು ಬರಬೇಕು ಅಧ್ಯಯನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಲಕ್ಷಾಂತರ ಜನರನ್ನು ನೇರವಾಗಿ ಭೇಟಿ ಮಾಡಿದೆ ಅನೇಕ ಶಾಲಾ ಕಾಲೇಜುಗಳು ಮಠಗಳು ಬ ಮತ್ತು ಗ್ರಾಮ ಪಂಚಾಯಿತಿಗಳು ಪೊಲೀಸ್ ಸ್ಟೇಷನ್ನುಗಳು ಆಸ್ಪತ್ರೆಗಳು ಹೀಗೆ ಯಾವ್ಯಾವುದು ಎಲ್ಲೆಲ್ಲಿ ನನಗೆ ಸಂಪರ್ಕಕ್ಕೆ ಬಂತು ಅನೇಕ ಸಂಘಟನೆಗಳು ಭೇಟಿ ಮಾಡಿ ಅವರಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಮಾನವೀಯ ಮೌಲ್ಯ ಅಂದರೆ ಅದೇನು ಒಂದು ದೊಡ್ಡ ಇದಲ್ಲ ಸಾಮಾನ್ಯವಾಗಿ ಮನುಷ್ಯನನ್ನು ಪ್ರಾಣಿಗಳಿಂದ ಪ್ರತ್ಯೇಕಿಸಿರುವ ಕೆಲವು ಅಂಶಗಳೇನಪ್ಪ ಅಂದರೆ ಪ್ರೀತಿ ಸ್ನೇಹ ಸಹಕಾರ ಸಂಯಮ ಸಭ್ಯತೆ ತ್ಯಾಗ ಕ್ಷಮಾಗುಣ ಈ ರೀತಿ ಮನುಷ್ಯನನ್ನು ಒಂದು ನಾಗರಿಕವನ್ನ ಆಗಿದೆ ನೀವು ಹೇಳ್ಬೋದು ಆ ರೀತಿ ಗುಣಗಳಿಲ್ವ ಮನುಷ್ಯನಲ್ಲಿ ಅಂತೇಳಿ ಖಂಡಿತವಾಗಲೂ ಈಗಲೂ ಹಿಂದೇನೂ ಇತ್ತು ಈಗಲೂ ಇದೆ ಆದರೆ ಈ ಒಂದು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಭಾರತದ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಈ ಮಾನವೀಯ ಮೌಲ್ಯಗಳಿದಾವಲ್ಲ ಇವು ಕುಸಿತಾ ಇದ್ದಾವೆ ಹೀಗೆ ಬಿಟ್ಟರೆ ಅದು ಇನ್ನೇನೋ ಆಗ್ಬಿಡ್ಬೋದು ಈಗ ಅದನ್ನು ತಡೆಗಟ್ಟಬೇಕು ಮತ್ತು ಬೆಳೆಸಬೇಕು ಏನಾಗ್ತಾ ಇದೆ ಮಾನವೀಯ ಮೌಲ್ಯಗಳಿಗೆ ಮಾನವೀಯ ಮೌಲ್ಯಗಳು ಕಮರ್ಷಿಯಲೈಸ್ಡ್ ವಾಣಿಜ್ಯೀಕರಣ ಇದೆ ಅಂದರೆ ಮೌಲ್ಯಗಳು ಮೊದಲಿದ್ದು ಬೇರೆ ಹಣ ಅಧಿಕಾರ ಜಾತಿ ಧರ್ಮ ಪ್ರಶಸ್ತಿಗಳು ಎಲ್ಲವೂ ಎರಡನೇ ಸ್ಥಾನದಲ್ಲಿರಬೇಕಾಗಿತ್ತು ಆದರೆ ದುರಂತ ಏನು ಅಂದರೆ ಇವತ್ತು ಹಣ ಕೇಂದ್ರೀಕೃತವಾಗೇ ಈ ಮೌಲ್ಯಗಳನ್ನು ಹಾಕ್ತಿದ್ದೀರಿ ನಿಮ್ಮ ಮೊಬೈಲು ನಿಮ್ಮ ಕಾರು ನಿಮ್ಮ ಮನೆ ನಿಮ್ಮ ಡ್ರೆಸ್ಸು ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಅಧಿಕಾರದ ಮೇಲೆ ಮನುಷ್ಯನ ಭೌ ಮೌಲ್ಯಗಳು ನಿರ್ಧಾರ ಆಗ್ತಿದೆಯಲ್ಲ ಇದು ಅಷ್ಟು ಒಳ್ಳೆಯದಲ್ಲ ಯಾಕೆ ಅಂದರೆ ನಾಳೆ ದಿನ ಎಲ್ಲರೂ ಹಣದಿಂದಾಗೆ ನನಗೆ ಮೌಲ್ಯ ಸಿಕ್ಕುತ್ತೆ ಅಂದರೆ ಏನಾದರೂ ಮಾಡಿ ಹಣ ಸಂಪಾದನೆ ಮಾಡೋಣ ಅಂತೇಳಿ ಆ ನಿಟ್ಟಿನಲ್ಲಿ ಹೋಗ್ಬಿಡ್ತಾರೆ ಅದೆಲ್ಲ ನನಗೆ ಹಣ ಮುಖ್ಯ ಅಲ್ಲ ನನಗೆ ಸಂಬಂಧ ಮುಖ್ಯ ನನ್ನ ನನಗೆ ನನ್ನ ಹಣ ನೋಡಿ ಈಗ ಹೆಂಗಾಗಿದೆ ಅಂದರೆ ಇಮ್ಮ ನಾಲ್ಕೈದು ಜನ ಅಣ್ಣ ತಮ್ಮಂದಿರ್ತಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಮೂರನೇ ತಮ್ಮ ದೊಡ್ಡ ಶ್ರೀಮಂತ ಆಗಿಬಿಟ್ರೆ ಆ ಎಲ್ಲ ಬೇರೆ ಸಂಬಂಧಗಳಿಗಿಂತ ಅವನೇ ಬಾಸ್ ಆಗ್ಬಿಡ್ತಾನೆ ಆದರೆ ನಾನು ನನ್ನ ಬಾಲ್ಯದಲ್ಲೆಲ್ಲ ನೋಡಿದಾಗ ಹಿರಿಯ ಯಾರಿರ್ತಾರೆ ಅವರೇ ಭಾಸ ಆಗಿರ್ತಾಯಿದ್ರು ಅಥವಾ ಬ ಅದರಲ್ಲಿ ಬುದ್ಧಿವಂತ ಇದ್ದರೆ ಅವನನ್ನು ನೋಡಿ ಮಾಡ್ತಾಯಿದ್ರು ಈಗ ಆಗಿಲ್ಲ ಈಗ ಹಣ ಬಂದಿದ ತಕ್ಷಣ ಆ ಚಿಕ್ಕವನಾಗಿದ್ರು ಅವನೇ ಬಾಸ್ ಆಗ್ಬಿಡೋದು ಹಣ ಬಂದಿದೆ ಅಂತೇಳಿ ತಂದೆ ತಾಯಿಗಳನ್ನು ಕೂಡ ನಿರ್ಲಕ್ಷಿಸುವಂತಹ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ನಮ್ಮ ಹತ್ರ ಹಣ ಇದೆ ಆಗಿದೆ ಅಂತೇಳಿ ಸೊ ಆ ರೀತಿ ಮೌಲ್ಯಗಳು ಮಾಡೋದು ಬೇಡ ಅನ್ನುವ ಕಾರಣಕ್ಕಾಗಿ ಎಲ್ಲ ಕಾಲಕ್ಕೂ ಅದೇನು ಈ ಕಾಲ ಅಂತಲ್ಲ ಎಲ್ಲ ಕಾಲಕ್ಕೂ ಮಾನವೀಯ ಸಂಬಂಧಗಳೇ ನಿಮಗೆ ಏನೇ ನೀವು ಆಸ್ಪತ್ರೆಯಲ್ಲಿ ಅಥವಾ ನಿಮ್ಮ ಕಷ್ಟ ಬಂದಾಗ ನಿಮಗೆಲ್ಲ ಸಂತೋಷ ಆದಾಗೂ ಕೂಡ ನಿಮ್ಮ ಆತ್ಮೀಯರು ಯಾರಿರ್ತಾರಲ್ಲ ಅವರು ನಿಮ್ಮ ಜೊತೆ ಇರಬೇಕು ಅಂತ ಇಷ್ಟಪಡ್ತೀರಿ ಅದೇ ಮಾನವೀಯ ಸಂಬಂಧ ನೀವು ನಿಮ್ಮ ನಿಮಗೆ ನೂರ ನಿಮ್ಮ ನೀವು ಕಾರ್ಡ್ಗೆ ಹೋಗಿ ನಿಮ್ಮ ಹತ್ರ ಒಂದು ಹತ್ತು ಕೋಟಿ ಕೊಡ್ತೀನಿ ಏನು ಮಾಡ್ತೀರಿ ನೀವು ನೀವು ಬೇಡ ನಿಮಗೆ ಒಂದು ಹತ್ತು ಲಕ್ಷ ಕೊಟ್ಟು ಅಥವಾ ಇನ್ನೊಂದು ಸಣ್ಣ ಹಣ ಹಣ ಇಲ್ಲದೇ ಇದ್ರೂ ನನ್ನ ಅಮ್ಮ ನನ್ನ ಅಕ್ಕ ನನ್ನ ತಮ್ಮ ನನ್ನ ಸ್ನೇಹಿತ ನಮ್ಮ ಊರಲ್ಲಿ ನಾವಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಸೊ ಅದನ್ನೇ ನಾನು ಮಾನವೀಯ ಮೌಲ್ಯಗಳು ಅಂತ ಹೇಳೋದು ಅದನ್ನು ಮತ್ತೆ ಪುನರ್ ಮಾಡಬೇಕಾಗಿದೆ ನೋಡಿ ಒಬ್ಬ ಸ್ವಾಮೀಜಿ ದುಡ್ಡುಗೋಸ್ಕರ ಯಾವುದೋ ಪಕ್ಷಕ್ಕೆ ಹೋಗ್ತಾರೆ ಒಬ್ಬ ಪತ್ರಕರ್ತ ದುಡ್ಡುಗೋಸ್ಕರ ಯಾವ್ಯಾವುದೋ ಕಾರ್ಯಕ್ರಮ ಬ್ರೇಕಿಂಗ್ ನ್ಯೂಸ್ಗಳನ್ನು ಹಾಕ್ತಾನೆ ಅಂದರೆ ಯಾರು ಸಮಾಜಕ್ಕಾಗಿ ಮೌಲ್ಯಗಳನ್ನು ಕೊಡಬೇಕಾಗಿತ್ತು ಅವರೇ ಇವತ್ತು ದುಡ್ಡಿನ ಆಧಾರದ ಮೇಲೆ ಒಬ್ಬ ಪತ್ರಕರ್ತ ಹೇಳ್ತಾನೆ ಯಾಕ್ರಿ ರೀ ಈ ಥರ ಕೆಟ್ಟ ಕಾರ್ಯಕ್ರಮ ಮಾಡ್ತೀರಿ ಅಂದರೆ ನಮ್ಮದು ಹೊಟ್ಟೆಪಾಡು ಮೊದಲು ಏನು ಹೊಟ್ಟೆಪಾಡಿರಲಿಲ್ವಾ ಈಗಲೂ ಎಲ್ಲರದ್ದು ಹೊಟ್ಟೆಪಾಡಿಲ್ವಾ ಹೊಟ್ಟೆಪಾಡಿಗೆ ಕಳ್ಳತನ ಮಾಡಬೇಕಾ ಹೊಟ್ಟೆಪಾಡಿಗೆ ಮೋಸ ಮಾಡಬೇಕಾ ಹೊಟ್ಟೆಪಾಡಿಗೆ ಭ್ರಷ್ಟರಾಗಬೇಕಾ ಇಲ್ಲ ಇಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ಹೇಳ್ಕೊಡ್ತಾಯಿದ್ರು ಏನಪ್ಪಾ ಅಂದರೆ ಮೌಲ್ಯಯುತವಾಗಿ ಬದುಕು ನೀನು ಒಳ್ಳೆಯ ಮಾರ್ಗದಲ್ಲಿ ಯಶಸ್ವಿಯಾಗು ಆದರೆ ಈಗ ನಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ ಏನು ಹೇಳ್ಕೊಡ್ತಾರೆ ಅಂದರೆ ಸಕ್ಸಸ್ ಅಟ್ ಎನಿ ಕಾಸ್ಟ್ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ನೀನು ಸಕ್ಸಸ್ ಆಗು ಹಾಗಾದ್ರೆ ಏನು ಮಾಡ್ತೀಯೋ ಗೊತ್ತಿಲ್ಲ ನೀನು ನೀನು ಎಮ್ ಎಲ್ ಎ ಆಗ್ಬಿಡು ಏನು ಮಾಡ್ತೀಯೋ ಗೊತ್ತಿಲ್ಲ ನೀನು ಸಬ್ಇನ್ಸ್ಪೆಕ್ಟರ್ ಆಗು ಎಂಬತ್ತು ಲಕ್ಷನ ಲಂಚ ಕೊಡು ಏನನ್ನ ಮಾಡು ಏನು ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಒಂದು ಕಾರ್ ತಗೋಬಿಡು ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ ಅವನು ಏನು ಹೇಳ್ತಿದ್ದಾನೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಕಾರ್ ತಗೋ ಅಂದ್ರೆ ನೀನು ತಲೆ ಒಡಿ ತಲೆ ಇಡಿ ಅಥವಾ ಗಳತನ ಮಾಡು ಅಂತ ಅರ್ಥ ಬರೋದಿಲ್ವಾ ಹಾಗೆ ಹೇಳಲೇಬಾರ್ದು ನೀನು ಒಳ್ಳೆಯ ಮಾರ್ಗದಲ್ಲಿ ಕಷ್ಟಪಟ್ಟು ಶ್ರಮಪಟ್ಟು ಅದನ್ನು ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡು ಒಂದು ವೇಳೆ ಆಗಲಿಲ್ಲ ಅಂದರೆ ಆ ಮಾರ್ಗವೇ ಮುಖ್ಯ ಅಂಥೇಳಿ ನಾವು ಹೇಳಬೇಕಾಗ್ತಲ್ಲ ಆ ನಿಟ್ಟಿನಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸ್ಲಿಕ್ಕಾಗಿ ಒಬ್ಬ ಸಣ್ಣ ವ್ಯಕ್ತಿಯಾಗಿ ಸಾಮಾನ್ಯ ವ್ಯಕ್ತಿಯಾಗಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಬೇಕು ಯಾಕೆಂದರೆ ಪ್ರಯತ್ನ ಪಡೋರು ಕೂಡ ಪ್ರಾಮಾಣಿಕವಾಗಿದ್ದಾಗ ಖಂಡಿತವಾಗಲೂ ಈ ಸಮಾಜ ಬದಲಾಗುತ್ತೆ ಅನ್ನುವ ನಂಬಿಕೆ ನನಗಿದೆ ನಾನು ಒಂದು ಪ್ರಶಸ್ತಿಗೋ ದಾಖಲೆಗಾಗಿನೋ ದುಡ್ಡಿಗಾಗಿನೋ ಈ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮುಖವಾಡ ಇವತ್ತಲ್ಲ ನಾಳೆ ಬಿಡುತ್ತೆ ನನಗೆ ಬೇಕಾಗಿರೋದು ಶುದ್ಧ ಮನಸ್ಸಿನಿಂದ ನಾವು ಪ್ರಯತ್ನ ಪಟ್ರೆ ಇವ ದೀರ್ಘಕಾಲದಲ್ಲಿ ಖಂಡಿತವಾಗ್ಲೂ ಆ ಯಶಸ್ಸು ಆಗುತ್ತೆ ಆ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ನಾನು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು